ಹಂಸ ಟಿವಿ ಕನ್ನಡ ಅತಿ ಶೀಘ್ರದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿಮ್ಮ ಮನೆ ಮನಗಳಲ್ಲಿ ಬರಲಿದೆ. ಹರಸಿ ಹಾರೈಸಿ ನಿಮ್ಮ ವಾಹಿನಿ. ನಮಸ್ಕಾರ, ಹಂಸ ನ್ಯೂಸ್ಗೆ ಸ್ವಾಗತ. ನಾನು ಉದಯ ಪ್ರಶಾಂತ್. ಮುಖ್ಯಾಂಶಗಳು. ವಿಶ್ವಾಸಮತ ಗೆದ್ದ ಬಿಎಸ್ ಯಡಿಯೂರಪ್ಪ, ಕಾರ್ಯನಿರತ ಪತ್ರಕರ್ತರಿಂದ ಪತ್ರಿಕಾ ದಿನಾಚರಣೆ, ನೂತನವಾಗಿ ನಿರ್ಮಿಸಿದ ಶ್ರೀ ಗಜಾನನ ದೇವಸ್ಥಾನದ ಉದ್ಘಾಟನೆ, 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಕಾಲಿಟ್ಟ ಶ್ರೀಯುತ ಡಿಕೆಶಿ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವಿಧಾನಸಭೆಯಲ್ಲಿ ಮಂಡಿಸಿದ ವಿಶ್ವಾಸಮತಕ್ಕೆ ಜಯ ದೊರಕಿದ್ದು, ವಿಧಾನಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಬಹುಮತ ಸಾಬೀತುಪಡಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವಿಧಾನಸಭೆಯಲ್ಲಿ ಮಂಡಿಸಿದ ವಿಶ್ವಾಸಮತಕ್ಕೆ ಜಯ ದೊರಕಿದೆ. ವಿಧಾನಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಬಹುಮತ ಸಾಬೀತುಪಡಿಸಿದ್ದಾರೆ. 105 ಶಾಸಕರು ಸರ್ಕಾರದ ಪರ ಬೆಂಬಲ ವ್ಯಕ್ತಪಡಿಸಿದ ಪರಿಣಾಮ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕೃತವಾಗಿ ಕರ್ನಾಟಕದ ಚುಕ್ಕಾಣಿ ಹಿಡಿದಿದೆ. ಕರ್ನಾಟಕ ವಿಧಾನಸಭೆಯ ಒಟ್ಟು ಸಂಖ್ಯಾಬಲ 224 ಆಗಿದ್ದು, 17 ಮಂದಿಯನ್ನು ಸ್ಪೀಕರ್ ರಮೇಶ್ ಕುಮಾರ್ ಅನರ್ಹಗೊಳಿಸಿದ್ರು. 105 ಶಾಸಕರ ಬೆಂಬಲ ಹೊಂದಿದ್ದರಿಂದ ಬಿಎಸ್ವೈ ಬಹುಮತ ಸಾಬೀತು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ. ಧ್ವನಿಮತದ ಮೂಲಕ ವಿಶ್ವಾಸಮತ ಪ್ರಸ್ತಾವನೆಯನ್ನು ಸ್ಪೀಕರ್ ರಮೇಶ್ ಕುಮಾರ್ ಅಂಗೀಕರಿಸಿದ್ರು. ವಿಜಯಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಸಸಿಗೆ ನೀರು ಹಾಕುವುದರ ಮುಖಾಂತರ ಜರುಗಿತು. ವಿಜಯಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭದ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಜಿಲ್ಲಾಧಿಕಾರಿಗಳಾದ YS ಪಾಟೀಲ್ ಮಾತನಾಡಿದರು. ನಂತರ ವರದಿಗಾರರನ್ನು ಸನ್ಮಾನಿಸಿದರು. ವೇದಿಕೆಯ ಮೇಲೆ ಉಪಸ್ಥಿತರು ಜಿಲ್ಲಾಧಿಕಾರಿ YS ಪಾಟೀಲ್, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರೊ ಓಂಕಾರ ರಕಾಕಡೆ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರಕಾಶ್ ನಿಕಂ, ಸಹಾಯಕ ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ನಿರ್ದೇಶಕರಾದಂಥ ಸುಲೇಮಾನ್ ನದಾಫ್, ಜಿಲ್ಲಾಧ್ಯಕ್ಷ ಶರಣು ಮೊಸಳಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಹಂಸ ನ್ಯೂಸ್ನಲ್ಲಿ ಚಿಕ್ಕ ವಿರಾಮ. ನಮಸ್ಕಾರ ವೀಕ್ಷಕರೇ. ಮನುಷ್ಯನಿಗೆ ಕಷ್ಟ ಬಂದ್ರೆ ದೇವ್ರ ಮೊರೆ ಹೋಗೋದು ಸಹಜ. ಆದ್ರೆ ಆ ದೇವ್ರು ಸದಾ ನಾನು ನಿಮ್ ಜೊತೆ ಇರೋದಕ್ಕಾಗಲ್ಲ ಅಂತ ಗುರುಗಳ ರೂಪದಲ್ಲಿ ದರ್ಶನ ನೀಡ್ತಾನೆ. ಅಂತ ಗುರುಗಳಲ್ಲಿ ಸಿದ್ಧಿ ಸಾಧಕರಾದ ಪಂಡಿತ್ ಶ್ರೀ ಶ್ರೀ ರವೀಂದ್ರ ಭಟ್ ಅವರು ವಂಶ ಪಾರಂಪರೆಯಾಗಿ ಜ್ಯೋತಿಷ್ಯರಾಗಿದ್ದಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸು, ಮದುವೆ, ಆರೋಗ್ಯ, ಸತಿಪತಿ ಕಲಹ, ಹೀಗೆ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಚಿಂತೆ ಬೇಡ, ಕೇವಲ 9 ದಿನಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ಇವರು ನಿಮ್ಮ ಭಾವಚಿತ್ರ, ಜನ್ಮ ರಾಶಿ, ಜನ್ಮ ನಕ್ಷತ್ರ, ಹುಟ್ಟಿದ ದಿನಾಂಕ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ಬನ್ನಿ, ಗುರುಜಿಯವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಪರಿಹಾರ ಪಡ್ಕೊಂಡಿರೋರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ನನ್ನ ಮಗಳು ಬಿಕಾಂ ಮುಗಿಸಿದ್ಲು, ಅವಳಿಗೆ ಮದುವೆ ಮಾಡಬೇಕು ಅಂತ ಗಂಡನೊಡಕ್ಕೆ ಹೊರಟಿದ್ವಿ. ನಮ್ಗಂತೂ ನಮ್ಮ ಮಗಳದೇ ಚಿಂತೆ ಆಗಿತ್ತು. ಗಂಡಿನ ಕಡೆಯವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಯಾವುದು ಸೆಟ್ ಆಗ್ತಿರ್ಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ವಿ, ಅವರು ಕೆಲವು ಪರಿಹಾರ ಮತ್ತು ಪೂಜೆಗಳನ್ನು ಹೇಳಿದ್ರು. ಅದೇ ಥರ ನಾವು ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಆ ಪೂಜೆಗಳನ್ನು ಮಾಡಿದ 3 ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯಿತು. ಇವರಷ್ಟೇ ಅಲ್ಲ, ಇಂಥ ಸಾವಿರಾರು ಕುಟುಂಬಗಳು ಗುರುಜಿ ಅವ್ರ ಹತ್ರ ಪರಿಹಾರ ಕಂಡುಕೊಂಡು ಇವತ್ತಿಗೂ ನೆಮ್ಮದಿ ಜೀವನ ನಡೆಸ್ತಿದ್ದಾರೆ. ನೀವು ಚಿಂತಿಸ್ಬೇಡಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ಗುರುಜಿನ ಭೇಟಿ. ಮತ್ತೊಮ್ಮೆ ಹಂಸ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪೂಜ್ಯರ ಸಾನ್ನಿಧ್ಯದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಗಜಾನನ ದೇವಸ್ಥಾನದ ಗೋಪುರ ಉದ್ಘಾಟನೆ ಮತ್ತು ಕಳಸಾರೋಹಣ ಹಾಗೂ ದಶಮಾನೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಇಂದು ಬೆಳಿಗ್ಗೆ ಶ್ರೀ ಗಜಾನನ ಮೂರ್ತಿಗೆ ರುದ್ರಾಭಿಷೇಕ, 6 ನಂತರ ನೂತನವಾಗಿ ನಿರ್ಮಿಸಿದ ಗೋಪುರದ ಉದ್ಘಾಟನೆ ಮತ್ತು ಕಳಸಾರೋಹಣ 10 ಹಾಗೂ ದಶಮಾನೋತ್ಸವದ ಸಮಾರಂಭ 11 ಪ್ರಾರಂಭವಾಯಿತು. ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಯಿತು. ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಪೂಜ್ಯರಿಂದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರುಪಾದಿ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಮರೆಗುದ್ದಿ, ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳು ಓಲೆಮಠ ಜಮಖಂಡಿ, ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವ ಪ್ರಭುದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊರಗಿನ ಕಲ್ಯಾಣ ಮಠ ಕೊಣ್ಣೂರ. ಈ ದೇವಸ್ಥಾನಕ್ಕೆ ಭೂಮಿ ದಾನಿಗಳಾಗಿ ಮತ್ತು ಪೂಜ್ಯರಿಗೆ ಮತ್ತು ರಾಜಕೀಯ ಮುಖಂಡರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಜಮಖಂಡಿ ನಗರದ ಮತ್ತು ಸುತ್ತಮುತ್ತಲಿನ ಸಮಸ್ತ ಭಕ್ತರು ಆಗಮಿಸಿ ಶ್ರೀ ಗಜಾನನ ದರ್ಶನ ಪಡೆದು ಪುನೀತರಾದರು.
ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿ ಅವರು ತಮ್ಮ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವತ್ತು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಶಕ್ತಿ ಇರುತ್ತದೆ ಎನ್ನುವ ಮಾತಿಗೆ ಜ್ವಲವಂತ ಸಾಕ್ಷಿಯಾಗಿದೆ. ಬದುಕುತ್ತಾ ಸಾರ್ಥಕ 24 ವರ್ಷಗಳ ಜೀವನ ಸಾಗಿಸಿ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಕಾಲಿಡುತ್ತಿರುವ ಕರ್ನಾಟಕದ ಮಾದರಿ ಜೋಡಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ಹೈಲೈಟ್ಸ್. ನೀವು ನೋಡ್ತಾರೆ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ.